ಪಬ್ಲಿಕ್ ನೆಕ್ಸ್ಟ್ ವೀಕ್ಷಕರಿಗೆ ಅಕ್ಷರಶಾಸ್ತ್ರ ಇದು ಜ್ಯೋತಿಷ್ಯವಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ನಮ್ಮ ಅಕ್ಷರದ ನಮ್ಮ ಹೆಸರಿನ ಧನಾತ್ಮಕ ಅಲ್ಫಾಬೆಟಿಕ್ ಅಕ್ಷರಗಳ ಬಗ್ಗೆ ನೋಡಿದ್ವಿ ಈಗ ಎಲ್ಲ ಯಾವೆಲ್ಲ ಅಕ್ಷರಗಳು ಋಣಾತ್ಮಕವಾಗಿ ಕೆಲಸ ಮಾಡ್ತವೆ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ದಯಾನಂದ ಕೋಟ್ಯಾನ್ ಅವರು ಮತ್ತೆ ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವೆಲ್ಲ ಅಕ್ಷರಗಳು ಋಣಾತ್ಮಕವಾಗಿ ಪ್ರಭಾವ ಬೀರುವಂಥದ್ದು ಇದ್ದಾವೆ ಸರ್ ಮೊದಲನೇದಾಗಿ ಮೂರು ಎಮ್ ಮತ್ತು ಎನ್ನಿಂದ ಸ್ಟಾರ್ಟ್ ಆಗುವ ಹೆಸರುಗಳು ಆಮೇಲೆ ವೈ ಇದು ಭಾಳ ಮೇಜರ್ ಮೂರು ಮೇಜರ್ ಪ್ರಾಬ್ಲಮೆಟಿಕ್ ಅಕ್ಷರಗಳು ಮೈನಸ್ ಅಕ್ಷರಗಳು ಯಾಕಂದರೆ ಅದರಲ್ಲಿ ಯು ಪಿ ಜೆ ಇಲ್ಲ ಇಲ್ಲಾಂದರೆ ಎನ್ ಎನ್ನಿಂದ ಸ್ಟಾರ್ಟ್ ಆಗಿಬಿಟ್ಟು ಅದರಲ್ಲಿ ಯು ಪಿ ಜೆ ಇಲ್ಲ ಅಂದರೆ ಸಪೋಸ್ ಮಂಜುನಾಥ ನಾಗರಾಜ ಆ ಥರ ಏನಾದರೂ ಅಂದರೆ ಭಾಳ ಕಷ್ಟ ಆಗುತ್ತೆ ಜೀವನ ಆಮೇಲೆ ಅದರಲ್ಲಿ ಸೆಮಿ ಮೈನಸ್ ಲೆಟ್ರ್ಗಳಲ್ಲಿ ಲೀಸ್ಟ್ ಭಾಳ ಇದೆ ಯಾಕಂದರೆ ನಾನು ಬರೆದು ತೋರಿಸ್ತೇನೆ ನಿಮಗೆ ಸೆಮಿಮೈನಲ್ ಸ್ಟೆಟರ್ಗಳು ಯಾವುವು ಅಂದರೆ ಒಂದು ಸಿ ಎಚ್ ಮಹಾಪ್ರಾಣ ಅಂತಾರೆ ಕನ್ನಡದಲ್ಲಿ ಇದಕ್ಕೆ ಮಹಾಪ್ರಾಣ ಅಂತಾರೆ ಸಿ ಎಚ್ ಚಂದ್ರಶೇಖರದಲ್ಲಿ ಬರುತ್ತೆ ಎಕ್ಸಾಂಪಲ್ ಪಿ ಎಚ್ ಫಿಲೋಮಿನದಲ್ಲಿ ಬರುತ್ತೆ ಆರ್ ಎಚ್ ಬಂದ್ಬಿಟ್ಟು ರಿಯಾದಲ್ಲಿ ಬರುತ್ತೆ ಡಿ ಎಚ್ ಬಂದ್ಬಿಟ್ಟು ಸುಧಾದಲ್ಲಿ ಬರುತ್ತೆ ಕೆ ಎಚ್ ಬಂದುಬಿಟ್ಟು ರೇಖಾದಲ್ಲಿ ಬರುತ್ತೆ ಬಿ ಎಚ್ ಬಂದ್ಬಿಟ್ಟು ಭಾರತೀಯಲ್ಲಿ ಬರುತ್ತೆ ಜಿ ಎಚ್ ಬಂದುಬಿಟ್ಟು ರಘು ರಾಘವದಲ್ಲಿ ಬರುತ್ತೆ ಆಮೇಲೆ ಎಸ್ ಎಚ್ ಬಂದ್ಬಿಟ್ಟು ಇದು ಇದ್ರದ್ದು ವಿಶೇಷ ಭಾಳ ಇದೆ ಇದು ನಾನು ಮುಂದೆ ಯಾವಾಗ್ರು ಅವಕಾಶಕ್ಕೆ ಹೇಳ್ತೀನಿ ಇದು ಎಸ್ ಎಚ್ ಅನ್ನುವಂಥದ್ದು ಪ್ರೀತಿಯ ಸಂಕೇತ ಸಿಂಬಲ್ ಆಫ್ ಲವ್ ಇದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಲವ್ ಮ್ಯಾರೇಜ್ ಆಗ್ತವೆ ಆಮೇಲೆ ತ ಉಚ್ಚಾರ ಟಿ ಎಚ್ ಇದು ಬಂದುಬಿಟ್ಟು ಕಂಟಕ ಇದು ಕಂಟಕ ಸಂಕೇತ ಅದಕ್ಕೆ ಭಾಳ ವಿಷ ಈ ಹೆಸರನ್ನು ನಾಮಕರಣವನ್ನು ಮಾಡುವಾಗ ನೀವು ಪೇರೆಂಟ್ಸು ಪೇರೆಂಟ್ಸಲ್ಲಿ ಹೇಳ್ತೀನಿ ನಾನು ಮಕ್ಕಳಿಗೆ ಭಾಳ ಒಂದು ವಿಚಾರ ಮಾಡಿ ಇಲ್ಲಾಂದರೆ ನನಗೆ ಸಂಪರ್ಕ ಮಾಡಿ ಹುಬ್ಬಳ್ಳಿಯ ಮದ್ರಾ ನಾನು ಇರ್ತೀನಿ ನನಗೆ ಸಂಪರ್ಕ ಮಾಡಿ ಆಮೇಲೆ ಡಬಲ್ ಇ ಆಮೇಲೆ ಡಬಲ್ ಓ ಇಷ್ಟು ಸಿ ಎಚ್ ಪಿ ಎಚ್ ಆರ್ ಎಚ್ ಕೆ ಎಚ್ ಡಿ ಎಚ್ ಬಿ ಎಚ್ ಜಿ ಎಚ್ ಎಸ್ ಎಚ್ ಟಿ ಎಚ್ ಡಬಲ್ ಇ ಮತ್ತೆ ಡಬಲ್ ಓ ಇದು ಮೈನಸ್ ಲೆಟರ್ಗಳು ಇವು ಒಂದೊಂದು ಇದ್ದಾಗ ಏನು ಪ್ರಾಬ್ಲಮ್ ಬರಲ್ಲ ಇಂಡಿವ್ಯ ಎಲ್ಲರ ಹೆಸರಲ್ಲೂ ಒಂದೊಂದು ಇದ್ದೇ ಇರುತ್ತೆ ಇದು ಯಾವಾಗ ಇಂಡಿವಿಜುವಲ್ ಹೆಸರಲ್ಲಿ ಎರಡು ಬಂದಾಗ ಎರಡು ಬಂದಾಗ ಪ್ರಾಬ್ಲಮೆಟಿಕ್ ಆಗುತ್ತೆ ಗಂಡ ಹೆಂಡತಿ ಸೇರಿ ಮೂರು ಬಂದಾಗ ಡಿವೋರ್ಸ್ ಆಗುತ್ತೆ ಗಂಡ ಹೆಂಡತಿ ಸೇರಿ ನಾಲ್ಕಾದಾಗ ಡೆತ್ ಆಗುತ್ತೆ ಹಾಗೆ ಸುಶಾಂತ್ ನಿಶಾಂತ್ ಪ್ರಶಾಂತ್ ಈ ಥರ ಎರಡೆರಡು ಬರುತ್ತಲ್ಲ ಅದು ಪ್ರಾಬ್ಲಮೆಟಿಕ್ ಇರುತ್ತೆ ಯಾರಾದರೂ ಆ ಥರ ಹೆಸರಿನವ್ರು ಇದ್ದರೆ ಕೂಡಲೇ ನನಗೆ ಆದರೆ ನಾನು ಅದಕ್ಕೆ ಪರಿಹಾರವನ್ನು ಮಾಡಿಕೊಡ್ತೇನೆ ಸರಿಗ ಏಳು ಅಕ್ಷರಗಳು ಧನಾತ್ಮಕವಾಗಿರ್ತವೆ ಅದಕ್ಕೆ ಮೂರು ಅಕ್ಷರಗಳು ಮತ್ತು ಅದಕ್ಕೆ ಸೆಮಿ ಧನಾತ್ಮಕವಾಗಿ ಇರ್ತಾವೆ ಅಂತ ಹೇಳಿದ್ರಿ ಅದಲ್ಲದೆ ಎಮ್ ಮತ್ತು ಎನ್ ಅವೆರಡು ಋಣಾತ್ಮಕವಾಗಿ ಪ್ರಭಾವ ಬೀರ್ತವೆ ಇವು ಈ ಅಕ್ಷರಗಳನ್ನು ಹೊರತುಪಡಿಸಿ ಬೇರೆ ಅಕ್ಷರಗಳನ್ನ ನಾಮಕರಣ ಮಾಡೋದರಿಂದ ಏನು ಏನಾದರೂ ಬೆನಿಫಿಟ್ ಇದೆಯಾ ಬಟ್ ಇದನ್ನು ಇವು ಎರಡು ಅಕ್ಷರಗಳು ಬಿಟ್ಟು ಇವು ಏಳು ಅಕ್ಷರಗಳು ಬಿಟ್ಟು ಉಳಿದೆಲ್ಲ ಅಕ್ಷರಗಳು ಮತ್ತು ಋಣಾತ್ಮಕವಾಗಿ ಪ್ರಭಾವ ಬೀರುವಂಥದ್ದು ಖಂಡಿತವಾಗಿ ಹೌದು ಯಾಕಂದರೆ ಯಾರ ಹೆಸರಿನಲ್ಲಿಯೂ ಒಂದಾದರೂ ಋಣಾತ್ಮಕ ಇರುತ್ತೆ ಅದರಿಂದ ಏನು ಪ್ರಾಬ್ಲಮ್ ಬರೋದಿಲ್ಲ ಆದರೆ ಎರಡು ಎರಡು ಇಂಡಿವಿಜುವಲಲ್ಲಿ ಎರಡು ಅಥವಾ ಗಂಡ ಹೆಂಡ್ತಿದ್ವು ಸೇರಿ ಮೂರು ಅಥವಾ ಗಂಡ ಹೆಂಡ್ತಿದ್ವು ಸೇರಿ ನಾಲ್ಕು ಇದ್ದಾಗ ನಾಲ್ಕು ನಾಲ್ಕಿದ್ದಾಗ ಡೆತ್ ಆಗುತ್ತೆ ಮೂರಿದ್ದಾಗ ಡಿವೋರ್ಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನೈಂಟಿ ಏಯ್ಟ್ ಪರ್ಸೆಂಟ್ ನೈಂಟಿ ಫೈವ್ ಅಲ್ಲ ನೈಂಟಿ ಏಯ್ಟ್ ಪರ್ಸೆಂಟ್ ಎವರೇಜ್ ತೆಗ್ದಿದ್ದೀನಿ ಸೊ ಇದು ಶತಸಿದ್ಧ ನಾವೇನಿದೆ ಪ್ರೊಡಿಕ್ಷನ್ ಮಾಡಿದ್ವಿ ಶತಸಿದ್ಧ ನೀವು ನೋಡ್ತಾ ಇರಿ ಯಾರ ಇದು ಮತ್ತು ಎಮ್ ಮತ್ತು ಏನು ಲೆಟ್ರದ್ದು ಇದಂದರೆ ಹೆಣ್ಮಕ್ಳದ್ದು ಹೆಣ್ಮಲ್ಲಿದ್ದರೆ ಗಂಡನಿಗೆ ಜೀವಕ್ಕೆ ಕಂಟಕ ಗಂಡನ ಹೆಸರು ಭಾಳ ಸ್ಟ್ರಾಂಗಾಗಿರುತ್ತೆ ಆದರೂ ಹೆಂಡತಿಯ ಹೆಸರಿಂದ ಆದರೆ ಗಂಡನ ಹೆಸರಿಂದ ಹೆಂಡತಿಗೆ ಪ್ರಾಬ್ಲಮ್ ಭಾಳ ಕಡಿಮೆ ಎವರೇ ತೆಗೆದು ನೋಡಿದಾಗ ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಮಲಯ್ಕಾರ್ ಅವರ ಮಂದಿರ ಬೇಡಿ ಮಮತಾ ಕುಲಕರ್ಣಿ ಮೋನಿಕಾ ಬೇಡಿ ಮನೀಷಾ ಕೊಯ್ರಲ್ ಕ್ಯಾನ್ಸರು ಮಮತಾ ಮಹಿಮಾ ಚೌಧರಿ ಈಗ ಸದ್ಯ ರೀಸೆಂಟ್ಲಿ ಕ್ಯಾನ್ಸರು ಮುತ್ತಪ್ಪರಯ್ಯವರು ಸಹ ಕ್ಯಾನ್ಸರಲ್ಲೇ ತೀರ್ಕೊಂಡ್ರು ನೀನ ಗುಪ್ತಾ ಮಧುಬಾಲ ಹೀಗೆ ಮೀನಾ ಕುಮಾರಿ ಹೀಗೆ ಹೇಳ್ತಾ ಹೋದರೆ ನಿಮಗೆ ಸಿಕ್ಕಾಪಟ್ಟೆ ಎಕ್ಸಾಮ್ಗಳು ಸಿಗ್ತವೆ ಹಾಗೆ ನಮ್ಮ ಸುನಿಲ್ ಅವ್ರದ್ದು ಮಾಲಾಶ್ರೀ ಆಮೇಲೆ ಸಂಜಯ್ ಗಾಂಧಿ ಮೇನಕಾ ಗಾಂಧಿ ನಮ್ಮ ಹೋನರಬಲ್ ಸಂಸದರು ಅವರ ಸುರೇಶ್ ಅಂಗಡಿಯವರು ಬೆಳಗಾಂ ಅವರು ಅವರು ಸಹ ಮಂಗಳ ಅವರ ಹೆಂಡತಿ ಹೆಸರು ಯೋಗೇಶ್ ಮ ಗೌಡ ಮಡ್ರಾಯಿತು ಮಲ್ಲಮ್ಮ ಸೊ ರಾಘವೇಂದ್ರ ರಾಜ್ಕುಮಾರ್ ಅವರ ಹೆಂಡತಿ ಹೆಸರು ಮಂಗಳ ಸೊ ಅವರಿಗೆ ತಾರಸಿ ಹಠ ಆಯಿತು ಈವನ್ ನಾನು ಸಹ ಅದರ ವಿಕ್ಟಿಮ್ ನಾನು ಸಹ ಎಮ್ಮಿನ ವಿಕ್ಟಿಮೇ ಆದರೆ ನಾನೇನು ಮಾಡಿದೆ ನನ್ನ ಹೆಂಡತಿ ಹೆಸರನ್ನು ಮಗಳ ಹೆಸರನ್ನು ನನ್ನ ಹೆಸರನ್ನು ಜನುಮಾನದಂತ ಮಾಡಿಕೊಂಡೆ ನನ್ನ ಹೆಸರು ದಯಾನಂದಿತ್ತು ಜನಮಾನ ಅಂತ ಮೇಲೆ ನನಗೇನು ಪ್ರಾಬ್ಲಮ್ ಇಲ್ಲ ಹೆಲ್ತ್ ಇಶ್ಯೂ ಆಗಿ ನಾನು ಸಾವಿನ ದೊಡೆಯನ್ನು ದಾಟಿ ಬಂದಿದ್ದೀನಿ ನಾನು ಸೊ ಅದಕ್ಕಾಗಿ ಹೇಳ್ತೀನಿ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ದೇಶದಾದ್ಯಂತ ಯಾರೇ ಇದನ್ನು ನೋಡಿದವರು ನೀವು ಏನಾದರೂ ಆ ಥರ ನಿಮಗೆ ಹೆಸರಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ ಪರಿಹಾರವನ್ನು ಅಂತ ಪಬ್ಲಿಕ್ ನಷ್ಟ ವತಿಯಿಂದ ನಾನು ಕೇಳ್ಕೊಳ್ತೇನೆ ಈಗ ಒಂದು ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋ ಮೂಲಕ ಅವರು ವ್ಯವಹಾರಿಕ ಜೀವನಕ್ಕಾಗಿರ್ಬೋದು ದಾಂಪತ್ಯ ಜೀವನಕ್ಕೆ ಮತ್ತು ಅವರ ಸುಖ ಜೀವನ ನಡೆಸಲಿಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳಿದರೆ ಈಗ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅಂತಂದರೆ ಒಂದು ಸಣ್ಣದೊಂದು ಅಲ್ಫಾಬೆಟಿಕ್ ಚೇಂಜ್ ಮಾಡಲಿಕ್ಕೂ ಕೂಡ ಡಾಕ್ಯುಮೆಂಟ್ಸಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ ಆ ರೀತಿ ಏನಾದರೂ ಈ ಡಾಕ್ಯುಮೆಂಟ್ಸಲ್ಲೇ ಹೆಸರು ಚೇಂಜ್ ಮಾಡಬೇಕಾ ಏನು ಅವರು ಸ್ವಯಂ ಪ್ರೇರಿತವಾಗಿ ತಮಗಷ್ಟಕ್ಕೆ ಮಾತ್ರಕ್ಕೆ ಮತ್ತು ತ ಮನೆಯಲ್ಲಿ ಮಾತಾಡಲಿಕ್ಕೆ ಅಷ್ಟೇ ಚೇಂಜ್ ಮಾಡಿದರೆ ಸಾಕಾ ಏನು ಸರ್ ಅವರಿಗೆ ಸಾರ್ವಜನಿಕರಿಗೆ ಒಂದು ಮಾಹಿತಿ ನೀಡಿ ನೀವು ಕೇಳಿದಂಥದ್ದು ಸಮಂಜಸವಾದ ಪ್ರಶ್ನೆ ಯಾಕಂದರೆ ನಮ್ಮಲ್ಲಿ ಯಾವ ಡಾಕ್ಯುಮೆಂಟಲ್ಲೂ ಯಾವ ಸರ್ಕಾರಿ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಯಾವುದೇ ದಾಖಲಾತಿಯಲ್ಲಿ ಹೆಸರನ್ನು ಚೇಂಜ್ ಮಾಡಬೇಕಾದ ಜರುತ್ತಿಲ್ಲ ಹಳೆ ನಮ್ಮಲ್ಲಿ ಒಂದು ಪ್ರಾರ್ಥನಾ ಪತ್ರ ಅಂತ ಸಿಗುತ್ತೆ ಆಮೇಲೆ ಅದರಲ್ಲಿ ನಾವು ಏನು ಮಾಡ್ತೀವಿ ನಿಮಗೆ ಒಂದು ಬದಲಿ ಒಂದು ಮೂರು ಅಥವಾ ಐದು ಹೆಸರು ಬರುತ್ತೆ ಅದು ನಿಮ್ಮ ತಂದೆ ತಾಯಿ ಹೆಸರನ್ನು ಆಧಾರಿತವಾಗಿರುತ್ತೆ ಕೆಲವರು ಏನು ಮಾಡ್ತಾರೆ ಕೆಲವರು ತಾವು ತಾವೇನೇ ಇಟ್ಕೊಂಡ್ಬಿಡ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ತಂದೆ ತಾಯಿ ಹೆಸರಿನ ಮೇಲೆ ನಾವು ಅದು ಹೆಸರನ್ನು ಕೊಡ್ತೀವಿ ಅದನ್ನು ನೀವು ಪಠನೆ ಮಾಡುವಂಥದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ದೇವರೆದುರು ನಿಮ್ಮ ಹೆಸರು ಹೊಸ ಹೆಸರನ್ನು ನೀವು ಪಠನೆ ಮಾಡುವಂಥದ್ದು ಅದೊಂದು ತ್ರೀ ಮಂತ್ಸ್ ಟೈಮ್ ಕೊಟ್ಟಿರ್ತೀವಿ ನಾವು ಆ ಹಳೆ ಹೆಸರಿನ ಮೇಲೆ ಹೊಸ ಹೆಸರು ಓವರ್ಲ್ಯಾಪ್ ಆಗುತ್ತೆ ಓವರ್ಲ್ಯಾಪ್ ಅಂದರೆ ಅದು ಮಾಸಿ ಹೋಗುತ್ತೆ ಹಳೆ ಹೆಸರು ಆಮೇಲೆ ನಿಮಗೆ ಅದು ನಮ್ಮ ನಮ್ಮ ಸೊಲ್ಯೂಷನ್ ನಿಮಗೆ ಹಿಡಿಸ್ತ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಹಿಡಿಸ್ತದೆ ಹಿಡಿಸೋದಂದ್ರೆ ನೀವು ಪರ್ಮನೆಂಟಾಗಿ ಕಾನೂನು ಪ್ರಕಾರ ಮಾಡ್ಕೊಳ್ಬೋದು ಅಂದರೆ ಕೆಲವರಿಗೆ ಏನಾಗುತ್ತೆ ಸಣ್ಣ ಪುಟ್ಟ ಹುದ್ದೆಯಲ್ಲಿದ್ದರಿಗೆ ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಮಾಡೋದು ಕಷ್ಟ ಆಗುತ್ತೆ ಕೋರ್ಟ್ಗೆ ಹೋಗಿ ಚೇಂಜ್ ಮಾಡ್ಕೊಳ್ಳೋದು ಅವರು ಏನು ಮಾಡ್ಬೋದು ಈ ಚಾಂಟಿಂಗ್ ಪಠಣೆಯನ್ನು ಮುಂದುವರಿಸಬಹುದು ಸರ್ ಈಗ ಎಷ್ಟು ಪ್ರತಿಶತ ಇದು ಕೆಲಸ ಮಾಡುತ್ತೆ ಅಂತ ನಿಮಗನಿಸ್ತಾ ಇದೆ ನನ್ನ ಫೀಡ್ಬ್ಯಾಕ್ ಪ್ರಕಾರ ನಮ್ಮಲ್ಲಿ ಮಾಡ್ಕೊಂಡು ಹೋದವರ ಫೀಡ್ಬ್ಯಾಕ್ ಪ್ರಕಾರ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಅದರದ್ದು ಉಪಯೋಗ ತೊಗೊಂಡಿದ್ದಾರೆ ಜನ ಆಮೇಲೆ ಪ್ರತಿಫಲನೂ ಬಂದಿದೆ ಹಾಗೆ ಎಲ್ಲಿ ಒಂದು ಪರ್ಸೆಂಟ್ ಯಾಕಂದರೆ ಮೋಸ್ಟ್ಲಿ ಅವರು ಮನೆಯಲ್ಲಿ ಇನಿಕ್ರಿಯಂ ಕರಿತಾರಲ್ಲ ಅದರಲ್ಲಿ ಏನಾದರು ಚಿನ್ನು ಮುನ್ನು ಹೀಗೆಲ್ಲ ಕರೀತಾರೆ ಅದರಲ್ಲಿ ದೋಷ ಇರುತ್ತೆ ಅದನ್ನು ನಾನು ನನ್ನ ಹತ್ರ ಅವರು ಹಂಚಿಕೊಂಡ್ರೆ ನಾನು ಖಂಡಿತವಾಗಿ ಅವರಿಗೆ ಸೊಲ್ಯೂಷನನ್ನು ಕೊಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತಷ್ಟು ಮಾಹಿತಿಗಳ ಜೊತೆ ಭೇಟಿಯಾಗೋಣ ನಮಸ್ಕಾರ